ಕ್ಷೇಮಕ್ಕಾಗಿ ಯೋಗ ಯೋಗ ನಮಸ್ಕಾರ ಯೋಗ ನಮಸ್ಕಾರವು ತನ್ನೊಳಗೆ ಒಂದು ಶಕ್ತಿಯುತ ವ್ಯವಸ್ಥೆ ಇದು ಬೆನ್ನುಹುರಿಯಲ್ಲಿನ ಸ್ವಂಟದ ಭಾಗವನ್ನು ಪ್ರಚಂಡವಾಗಿ ಪ್ರಚೋದಿಸುವುದು ಬೆನ್ನುಹುರಿಯುದ್ದಕ್ಕೂ ಮಾಂಸಖಂಡಗಳನ್ನು ಬಲಗೊಳಿಸುವುದು ವಯಸ್ಸಾದಂತೆ ಬಗ್ಗುವ ಬೆನ್ನಿಗೆ ಶಕ್ತಿ ಕೊಟ್ಟು ಮುದಿವಯಸ್ಸಿನ ತೊಂದರೆಯಾದ ನರಗಳ ಶಕ್ತಿಹೀನತೆಯನ್ನು ತಡೆಗಟ್ಟುವುದು ಈಗಾಗಲೇ ತೊಂದರೆಯಿದ್ದರೆ ಬೆನ್ನುಹುರಿಯನ್ನು ಪುನರುಜ್ಜೀವನಗೊಳಿಸಲು ಯೋಗ ನಮಸ್ಕಾರ ಅತ್ಯುತ್ತಮ ಕ್ರಿಯೆ ಇದು ಇಡೀ ಶರೀರಕ್ಕೆ ಲಾಭದಾಯಕ ಕ್ರಿಯೆ ಯೋಗ ನಮಸ್ಕಾರ ಸರಳವಾದ ಸಂಪೂರ್ಣ ಕ್ರಿಯೆ ಯೋಗ ನಮಸ್ಕಾರವನ್ನು ಮಾಡಲು ನಿಮ್ಮ ಹೊಟ್ಟೆ ಹಗುರವಾದ ಸ್ಥಿತಿಯಲ್ಲಿರಬೇಕು ಅಂದರೆ ಊಟದ ನಂತರ ಒಂದೂವರೆ ಗಂಟೆಗಳ ಅಂತರವಿರಬೇಕು ಈ ಸ್ಥಿತಿಯಲ್ಲಿ ಇಲ್ಲದಿದ್ದಲ್ಲಿ ದಯವಿಟ್ಟು ಈ ಅಭ್ಯಾಸವನ್ನು ಸದ್ಯಕ್ಕೆ ಮಾಡಬೇಡಿ ಹರ್ನಿಯ ಇರುವವರು ಮತ್ತು ಮೂರು ಅಥವಾ ನಾಲ್ಕು ತಿಂಗಳ ಗರ್ಭಿಣಿ ಸ್ತ್ರೀಯರು ಯೋಗ ನಮಸ್ಕಾರವನ್ನು ಮಾಡಬಾರದು ಗರ್ಭಿಣಿಯರು ಐದನೆಯ ತಿಂಗಳಿನಿಂದ ಮತ್ತೆ ಆರಂಭಿಸಿ ಸಾಧ್ಯವಾಗುವಷ್ಟು ಕಾಲ ಮಾಡಬಹುದು ಈಗ ಯೋಗ ನಮಸ್ಕಾರವನ್ನು ಕಲಿಯೋಣ ಇದು ಏಳು ಹಂತಗಳ ಸರಣಿ ಒಂದು ಪೂರ್ಣ ಸುತ್ತನ್ನು ಮಾಡಿ ತೋರಿಸ್ತಾರೆ ದಯವಿಟ್ಟು ಗಮನಿಸಿ ಪಾದಗಳನ್ನು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ ತೋಳು ಮತ್ತು ಭುಜಗಳನ್ನು ಸಡಿಲವಾಗಿರಿಸಿ ಕಣ್ಣು ತೆರೆದಿರ್ಲಿ ನಿಮ್ಮೆದುರಲ್ಲಿ ಒಂದು ಬಿಂದುವಿನ ಮೇಲೆ ಏಕಾಗ್ರತೆ ವಹಿಸಿ ಏಕಾಗ್ರತೆ ಸ್ಥಿರವಾದ ಮೇಲೆ ಎದೆಯ ಮುಂದೆ ಅಂಗೈಗಳನ್ನು ತಂದು ನಮಸ್ಕಾರದಲ್ಲಿ ಹಿಡಿಯಿರಿ ಇದು ಆರಂಭಭಂಗಿ ಉಸಿರೆಳೆಯುತ್ತಾ ಕೈಗಳನ್ನು ಪೂರ್ಣವಾಗಿ ತಲೆಯ ಮೇಲಕ್ಕೆ ತನ್ನಿ ಉಸಿರು ಬಿಡುತ್ತಾ ಜೋಡಿಸಿದ ಕೈಗಳು ಕುತ್ತಿಗೆಯ ಹಿಂಭಾಗಕ್ಕೆ ಬರುವಂತೆ ಕೈಗಳನ್ನು ಕೆಳಕ್ಕೆ ತನ್ನಿ ಉಸಿರೆಳೆಯುತ್ತಾ ಕೈಗಳನ್ನು ನೇರವಾಗಿ ಮೇಲಕ್ಕೆ ತನ್ನಿ ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ಎದೆಯ ಎದುರಿಗೆ ತನ್ನಿ ಇದು ಒಂದನೇ ಹಂತ ಇದನ್ನು ಎರಡು ಬಾರಿ ಮಾಡಬೇಕು ಎರಡನೆಯ ಹಂತ ಉಸಿರು ಬಿಡುವಾಗ ಗಂಟಲಿನ ಕುಳಿಯಿಂದ ಒಂದು ಶಬ್ದವನ್ನು ಮಾಡಿ ಮೂರನೆಯ ಹಂತ ಯಾವಾಗಲೂ ನಿಮ್ಮ ಬೆರಳುಗಳು ನೇರವಾಗಿದ್ದು ಮೇಲ್ಮುಖವಾಗಿರ್ಬೇಕು. ಕುತ್ತಿಗೆಯ ಹಿಂಭಾಗಕ್ಕೆ ಕೈಗಳನ್ನು ತಂದಾಗಲೂ ಕೂಡ ಕೈಗಳನ್ನು ಮೇಲಕ್ಕೆ ತರುವಾಗ ಪೂರ್ಣವಾಗಿ ಉಸಿರನ್ನು ಎಳೆದುಕೊಳ್ಬೇಕು ಕೈ ಕೆಳಗಿಳಿಸುವಾಗ ಪೂರ್ಣವಾಗಿ ಉಸಿರನ್ನು ಶಬ್ದದ ಸಮೇತ ಹೊರಬಿಡಬೇಕು ಮೂರು ಬಾರಿ ಮಾಡಿದ ನಂತರ ನೇರವಾಗಿ ಕುಕ್ಕುರಗಾಲಿನಲ್ಲಿ ಕುಳಿತುಕೊಳ್ಳಿ ನಾಲ್ಕನೆಯ ಹಂತ ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ಕುತ್ತಿಗೆ ಹಿಂಭಾಗಕ್ಕೆ ಬರುವಂತೆ ಕೆಳಗೆ ತನ್ನಿ ಉರೆಳೆಯುತ್ತಾ ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ಕೆಳಗೆ ಎದೆಯ ಮುಂದೆ ತನ್ನಿ ಉಸಿರೆಳೆಯುತ್ತಾ ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿ ಬೆರಳುಗಳು ಮುಂದೆ ಚಾಚಿರ್ಲಿ ಉಸಿರು ಬಿಡುವಾಗ ಶಬ್ದವನ್ನು ಮಾಡ್ತಾ ಹಿಂದಕ್ಕೆ ಎದೆಗೆ ತನ್ನಿ ಇದನ್ನು ಮೂರು ಬಾರಿ ಮಾಡಿ ಐದನೆಯ ಹಂತ ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ ಉಸಿರು ಬಿಡುತ್ತಾ ಕುತ್ತಿಗೆಯ ಹಿಂಭಾಗಕ್ಕೆ ಕೆಳಗೆ ತನ್ನಿ ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ ಉಸಿರು ಬಿಡುವಾಗ ಕೆಳಗೆ ಎದೆಯ ಎದುರಿಗೆ ತನ್ನಿ ಉಸಿರೆಳೆಯುತ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ ಉಸಿರು ಬಿಡುವಾಗ ಪುನಃ ಹಿಂದಕ್ಕೆ ಎದೆಗೆ ತನ್ನಿ ಮತ್ತೊಂದು ಬಾರಿ ಆರನೆಯ ಹಂತ ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ಉಸಿರು ಒಳಗೆ ಕೈಗಳು ಮುಂದಕ್ಕೆ ಉಸಿರು ಹೊರಗೆ ಕೈಗಳು ಎದೆಗೆ ಏಳನೆಯ ಹಂತ ಉಸಿರೆಳೆಯುತ್ತಾ ಕೈಗಳನ್ನು ನೇರವಾಗಿ ಹೊರಗೆ ದೂಡಿ ಮಂಡೆಯನ್ನು ನೆಲಕ್ಕೆ ಊರಿ ಮುಂದಕ್ಕೆ ಬಗ್ಗಿ ಹಣೆಯನ್ನು ನೆಲದ ಮೇಲಿಡಿ ಕೈಗಳನ್ನು ತಲೆಯ ಮೇಲೆ ಚಾಚಿ ಅಂಗೈಗಳು ನೆಲದ ಮೇಲಿರಿಸಿ ಹೆಬ್ಬೆರಳು ಮತ್ತು ತೋರುಬೆರಳುಗಳನ್ನು ತಾಗಿಸಿ ತ್ರಿಕೋನಾಕೃತಿಯಲ್ಲಿ ಕೈಗಳನ್ನು ಒಟ್ಟಿಗೆ ಸೇರಿಸಿ ಮೊಣಕೈಗಳು ತುಸು ಬಗ್ಗಿರಬೇಕು ಇದು ಬಾಲಾಸನ ಇದೇ ಭಂಗಿಯಲ್ಲಿ ಕನಿಷ್ಠ ಎರಡು ನಿಮಿಷ ಅಥವಾ ಉಸಿರಾಟ ಸ್ಥಿರವಾಗುವವರೆಗೆ ಇರಬೇಕು ನಂತರ ನಿಧಾನವಾಗಿ ಎದ್ದು ನಿಲ್ಲಿ ಮತ್ತು ಪ್ರಾರಂಭದ ಭಂಗಿಗೆ ಬನ್ನಿ ಇದು ಯೋಗ ನಮಸ್ಕಾರದ ಒಂದು ಸುತ್ತು ನಾವೀಗ ಯೋಗ ನಮಸ್ಕಾರದ ಒಂದು ಸುತ್ತನ್ನು ಜೊತೆಗೆ ಮಾಡೋಣ ದಯವಿಟ್ಟು ಎದ್ದು ನಿಲ್ಲಿ ಪಾದಗಳನ್ನು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ ನಿಮ್ಮೆದುರಲ್ಲಿ ಒಂದು ಬಿಂದುವಿನ ಮೇಲೆ ಏಕಾಗ್ರತೆ ವಹಿಸಿ ಒಂದು ಸಲ ಏಕಾಗ್ರತೆ ಸ್ಥಿರವಾದ ಮೇಲೆ ಎದೆಯ ಎದುರಲ್ಲಿ ಅಂಗೈಗಳನ್ನು ನಮಸ್ಕಾರದಲ್ಲಿ ಹಿಡಿಯಿರಿ ಇದು ಆರಂಭ ಭಂಗಿ ಮೊದಲ ಹಂತ ಉಸಿರೆಳೆಯುತ್ತಾ ಕೈಗಳನ್ನು ತಲೆಯ ಮೇಲಕ್ಕೆ ತನ್ನಿ ಉಸಿರು ಬಿಡುವಾಗ ಶಬ್ದ ಮಾಡುತ್ತಾ ಕೈಗಳನ್ನು ತಲೆಯ ಹಿಂದಕ್ಕೆ ತನ್ನಿ ಉಸಿರೆಳೆಯುತ್ತ ಕೈಗಳನ್ನು ನೇರವಾಗಿ ಮೇಲಕ್ಕೆ ತನ್ನಿ ಉಸಿರು ಬಿಡುತ್ತಾ ಕೈಗಳನ್ನು ಎತೆಯ ಎದುರಿಗೆ ತನ್ನಿ ಇದನ್ನು ಎರಡು ಬಾರಿ ಮಾಡಿ ಹಂತ ಎರಡು ಉಸಿರೆಳೆಯುತ್ತ ಕೈಗಳನ್ನು ಮೇಲಕ್ಕೆ ತನ್ನಿ ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಎದೆಯ ಮುಂದೆ ಹಂತ ಮೂರು ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕತ್ತಿನ ಹಿಂದಕ್ಕೆ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಎದೆಯ ಮುಂದೆ ಈಗ ಕುಕ್ಕರಗಾಲಲ್ಲಿ ಕುಳಿತುಕೊಳ್ಳಿ ನಿಮ್ಮ ದೃಷ್ಟಿ ನೇರವಾಗಿರ್ಲಿ ಹಂತ ನಾಲ್ಕು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ಉಸಿರುವಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ಉಸಿರೆಳೆಯುತ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ ಉಸಿರು ಬಿಡುತ್ತಾ ಕೈಗಳನ್ನು ಎದೆಯ ಮುಂಭಾಗಕ್ಕೆ ತನ್ನಿ ಇದನ್ನು ಎರಡು ಬಾರಿ ಮಾಡೋಣ ಹಂತ ಐದು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ತಲೆ ನೇರವಾಗಿರಿಸಿ ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ಒಳಗೆ ಕೈಗಳು ಮುಂದೆ ಉಸಿರು ಹೊರಗೆ ಕೈಗಳು ಹಿಂದೆ ಹಂತ ಆರು ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಎದೆಗೆ ಉಸಿರು ಒಳಗೆ ಕೈಗಳು ಮುಂದೆ ಉಸಿರು ಹೊರಗೆ ಕೈಗಳು ಹಿಂದೆ ಹಂತ ಏಳು ಉಸಿರೆಳೆಯುತ್ತ ಕೈಗಳನ್ನು ಹೊರಗೆ ದೂಡಿ ಮಂಡಿಯನ್ನು ನೆಲಕ್ಕೆ ಊರಿ ಮುಂದಕ್ಕೆ ಬಗ್ಗಿ ಹಣೆಯನ್ನು ನೆಲದ ಮೇಲಿಡಿ ಕಾಲ್ಬೆರಳುಗಳನ್ನು ಹಿಂದಕ್ಕೆ ಚಾಚಿ ಹಿಮ್ಮಡಿಯ ಮೇಲೆ ಕೂರ್ಬೇಕು ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ತಾಗಿಸಿ ತ್ರಿಕೋನಾಕೃತಿಯಲ್ಲಿ ಕೈಗಳನ್ನು ಒಟ್ಟಿಗೆ ಇಡಿ ಮೊಣಕೈಗಳು ಸ್ವಲ್ಪ ಬಗ್ಗಿರ್ಬೇಕು ಬಾಲಾಸನದಲ್ಲಿ ಎರಡು ನಿಮಿಷ ಅಥವಾ ನಿಮ್ಮ ಉಸಿರಾಟ ಸ್ಥಿರವಾಗುವವರೆಗೂ ಇರಬೇಕು ಈಗ ನಿಧಾನವಾಗಿ ಎದ್ದು ಪ್ರಾರಂಭದ ಸ್ಥಿತಿಗೆ ಬನ್ನಿ ಮಾಡಿ ಮುಗಿಸಿದ ನಂತರ ಆರಾಮವಾಗಿ ಕುಳಿತುಕೊಳ್ಳಿ ಕೆಲವು ಮಾರ್ಪಾಡುಗಳು ಹಾಗೂ ತಿದ್ದುಪಡಿಗಳನ್ನು ನೋಡೋಣ ಕುಕ್ಕುರಗಾಲಲ್ಲಿ ಕೂರಲು ಕಷ್ಟವಾದರೆ ಅರ್ಧ ಅಥವಾ ಒಂದು ಇಂಚು ದಪ್ಪವಾದ ದಿಂಬನ್ನು ಹಿಮ್ಮಡಿಗಳ ಕೆಳಗಿಟ್ಟು ಕೂರಬಹುದು ಆದರೆ ಪಾದಗಳು ಸಮಾನಾಂತರವಾಗಿರಬೇಕು ಕೈಗಳನ್ನು ತಲೆಯ ಹಿಂದೆ ತರುವಾಗ ಬೆರಳುಗಳು ಹಿಮ್ಮುಖವಾಗ್ತವೆ ಬೆರಳುಗಳು ನೇರವಾಗಿ ಮೇಲ್ಮುಖವಾಗಿರಬೇಕು ಹಾಗೂ ತಲೆಯನ್ನು ಕೆಳಗೆ ತಗ್ಗಿಸಬಾರ್ದು ತಲೆ ನೇರವಾಗಿರಬೇಕು ಕೈಗಳನ್ನು ವೇಗವಾಗಿ ಅಥವಾ ಸಡಿಲವಾಗಿ ಚಲಿಸಬೇಡಿ ಕೈಗಳನ್ನು ಚಲಿಸುವಾಗ ಸ್ವಲ್ಪ ಇರಬೇಕು ಈ ಎಲ್ಲ ತಿದ್ದುಪಡಿಗಳನ್ನೂ ಸೇರಿಸಿಕೊಂಡು ಈಗ ನಾವು ಯೋಗ ನಮಸ್ಕಾರದ ಒಂದು ಸುತ್ತನ್ನು ಒಟ್ಟಿಗೆ ಮಾಡೋಣ ದಯವಿಟ್ಟು ನಿಲ್ಲಿ ಪಾದಗಳನ್ನು ಸಮಾನಾಂತರವಾಗಿರಿಸಿ ನಿಲ್ಲಿ ಕುಕ್ಕುರಗಾಲಲ್ಲಿ ಕೂರಲು ದಿಂಬು ಬೇಕಾದವರು ಅದನ್ನು ಪಾದಗಳ ಹಿಂದೆ ಇಟ್ಟುಕೊಳ್ಳಿ ನಾಲ್ಕನೇ ಹಂತದಲ್ಲಿ ಕುಕ್ಕುರಗಾಲಲ್ಲಿ ಕೂರುವಾಗ ಹಿಮ್ಮಡಿಯನ್ನು ದಿಂಬಿನ ಮೇಲೆ ಇಟ್ಟು ಆಧಾರವಾಗಿ ಉಪಯೋಗಿಸಬಹುದು ಕಣ್ಣು ತೆರೆದಿರಲಿ ನಿಮ್ಮ ಎದುರಿಗೆ ಒಂದು ಬಿಂದುವಿನ ಮೇಲೆ ಏಕಾಗ್ರತೆ ವಹಿಸಿ ಏಕಾಗ್ರತೆ ಸ್ಥಿರವಾದ ಮೇಲೆ ನಮಸ್ಕಾರದ ಭಂಗಿಯಲ್ಲಿ ನಿಲ್ಲಿ ಇದು ಆರಂಭ ಭಂಗಿ ಒಂದನೇ ಹಂತ ಉಸಿರೆಳೆಯುತ್ತ ಕೈಗಳನ್ನು ತಲೆಯ ಮೇಲಕ್ಕೆ ತನ್ನಿ ಉಸಿರು ಬಿಡುವಾಗ ಶಬ್ದವನ್ನು ಮಾಡುತ್ತಾ ಕೈಗಳನ್ನು ತಲೆಯ ಹಿಂದಕ್ಕೆ ತನ್ನಿ ಉಸಿರೆಳೆಯುತ್ತ ಕೈಗಳನ್ನು ಮೇಲಕ್ಕೆ ತರಬೇಕು ಉಸಿರು ಬಿಡುತ್ತಾ ಕೈಗಳನ್ನು ಎದೆಯ ಎದುರಿಗೆ ತಂದಿರಿಸಿ ಇನ್ನೆರಡು ಬಾರಿ ಮಾಡಿ ಎರಡನೆಯ ಹಂತ ಉಸಿರನ್ನು ಪೂರ್ಣವಾಗಿ ಎಳೆದುಕೊಳ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ ಉಸಿರನ್ನು ಪೂರ್ಣವಾಗಿ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಎದೆಯ ಮುಂದಕ್ಕೆ ಮೂರನೆಯ ಹಂತ ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕತ್ತಿನ ಹಿಂಭಾಗಕ್ಕೆ ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಎದೆಯ ಮುಂದೆ ಈಗ ಕುಕ್ಕುರಗಾಲಲ್ಲಿ ಕುಳಿತುಕೊಳ್ಳಿ ದಿಂಬಿನ ಅವಶ್ಯಕತೆ ಇದ್ದಲ್ಲಿ ಬಳಸಬಹುದು ಏಕಾಗ್ರತೆ ನೇರವಾಗಿ ನಿಮ್ಮ ಎದುರಿನಲ್ಲಿರಲಿ ನಾಲ್ಕನೆಯ ಹಂತ ಉಸಿರು ಉಸಿರುವಳಗೆ ಕೈಗಳು ಉಸಿರು ಹೊರಗೆ ಕೈಗಳು ಕೆಳಗೆ ಉಸಿರೆಳೆಯುತ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ ಬಿಡುತ್ತಾ ಕೈಗಳನ್ನು ಎದೆಯ ಮುಂಭಾಗಕ್ಕೆ ತನ್ನಿ ಇನ್ನೆರಡು ಬಾರಿ ಮಾಡಿ ಐದನೆಯ ಹಂತ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ತಲೆಯನ್ನು ನೇರವಾಗಿರಿಸಿ ಉಸಿರು ಒಳಗೆ ಕೈಗಳು ಮುಂದೆ ಉಸಿರು ಹೊರಗೆ ಕೈಗಳು ಹಿಂದೆ ಆರನೆಯ ಹಂತ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಕೆಳಗೆ ಉಸಿರು ಒಳಗೆ ಕೈಗಳು ಮೇಲೆ ಉಸಿರು ಹೊರಗೆ ಕೈಗಳು ಎದೆಗೆ ಉಸಿರು ಒಳಗೆ ಕೈಗಳು ಮುಂದೆ ಉಸಿರು ಹೊರಗೆ ಕೈಗಳು ಹಿಂದೆ ಏಳನೆಯ ಹಂತ ಉಸಿರೆಳೆಯುತ್ತ ಕೈಗಳನ್ನು ಮುಂದೆ ಚಾಚಿ ಮಂಡಿಯನ್ನು ನೆಲಕ್ಕೆ ಊರಿ ಮುಂದಕ್ಕೆ ಬಗ್ಗಿ ಹಣೆಯನ್ನು ನೆಲದ ಮೇಲಿಡಿ ಕಾಲ್ಬೆರಳುಗಳನ್ನು ಹಿಂದೆ ಚಾಚಿ ಹಿಮ್ಮಡಿಗಳ ಮೇಲೆ ಕೂರ್ಬೇಕು ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ತಾಗಿಸಿ ತ್ರಿಕೋನಾಕೃತಿಯಾಗುವಂತೆ ಕೈಗಳನ್ನು ಒಟ್ಟಿಗೆ ಇಡಿ ಮೊಣಕೈಗಳು ತುಸುಬಗ್ಗಿರ್ಲಿ ಉಸಿರಾಟ ಸ್ಥಿರವಾಗುವವರೆಗೆ ಬಾಲಾಸನದಲ್ಲಿರಿ ನಂತರ ನಿಧಾನವಾಗಿ ಎದ್ದು ಪ್ರಾರಂಭ ಭಂಗಿಗೆ ಬನ್ನಿ ಮುಗಿಸಿದ ನಂತರ ಆರಾಮವಾಗಿ ಕುಳಿತುಕೊಳ್ಳಬಹುದು ನೀವು ಮನೆಯಲ್ಲಿ ಯೋಗ ನಮಸ್ಕಾರವನ್ನು ಅಭ್ಯಾಸ ಮಾಡುವಾಗ ನಿಮ್ಮ ದೇಹದ ಮೇಲೆ ಹೆಚ್ಚಿನ ಪರಿಣಾಮಕ್ಕಾಗಿ ಒಂದು ಸುತ್ತಿನ ಬದಲಾಗಿ ಮೂರು ಸುತ್ತುಗಳನ್ನು ಮಾಡಬಹುದು